ಈ ವಿಡಿಯೋದಲ್ಲಿ ಎರಡನೇ ತರಗತಿಯ ಸವಿ ಕನ್ನಡ ಪಠ್ಯಪುಸ್ತಕದ ಮೂರನೇ ಪಾಠ ಗೆಳೆತನ ಗದ್ಯ ಓದೋಣ ಇನ್ ದಿಸ್ ವಿಡಿಯೋ ಲೆಟ್ಸ್ ರೀಡ್ ಅಂಡ್ ಲರ್ನ್ ಸವಿ ಕನ್ನಡ ಟೆಕ್ಸ್ಟ್ ಬುಕ್ ಫ್ರಮ್ ಸೆಕೆಂಡ್ ಗ್ರೇಡ್ ಲೆಸನ್ ನಂಬರ್ ತ್ರೀ ಗೆಳೆತನ ಗೆಳೆತನ ಇಸ್ ಫ್ರೆಂಡ್ಶಿಪ್ ಗದ್ಯ ಇಸ್ ಲೆಸನ್ ಪಾಠಪೂರ್ವ ಚಟುವಟಿಕೆ ಚುಕ್ಕೆಗಳನ್ನು ಸೇರಿಸಿ ಚಿತ್ರ ಪೂರ್ಣ ಮಾಡಿ ಬಣ್ಣ ತುಂಬಿ ಪ್ರಾಣಿಗಳನ್ನು ಗುರುತಿಸಿ ಹೆಸರು ಬರೆ ಜಾಯಿನ್ ದ ಡಾಟ್ಸ್ ಆ್ಯಂಡ್ ಐಡೆಂಟಿಫೈ ಆ್ಯನಿಮಲ್ ವಿಚ್ ಆ್ಯನಿಮಲ್ ಆ್ಯಂಡ್ ರೈಟ್ ದ ನೇಮ್ ದಿಸ್ ಇಸ್ ಕ್ಯಾಮಲ್ ಕ್ಯಾಮಲ್ ಇಸ್ ಪ್ರಾಣಿಯ ಹೆಸರು ನೇಮ್ ಆಫ್ ದಿಸ್ ಆ್ಯನಿಮಲ್ ಈಸ್ ಒಂಟೆ ಇನ್ ಕನ್ನಡ

ಒಂದೇ ಕಡೆ ವಾಸಿಸುತ್ತಿದ್ದವು ದೇವರ್ ಲಿವಿಂಗ್ ಎಟ್ ದ ಸೇಮ್ ಪ್ಲೇಸ್ ದೇವರ್ ಲಿವಿಂಗ್ ಟುಗೆದರ್ ಒಂದೇ ಕಡೆ ಒಂದೇ ಕಡೆ ಸೇಮ್ ಪ್ಲೇಸ್ ವಾಸಿಸು ಇಸ್ ಟು ಲಿವ್ ದೇವರ್ ಲಿವಿಂಗ್ ಎಟ್ ದ ಇನ್ ದ ಸೇಮ್ ಪ್ಲೇಸ್ ಜೊತೆಯಾಗಿಯೇ ಆಹಾರ ಹುಡುಕಿ ತಿನ್ನುತ್ತಿದ್ದವು ಜೊತೆಯಾಗಿ ಟುಗೆದರ್ ಆಹಾರ ಇಸ್ ಫುಡ್ ಹುಡುಕು ಇಸ್

ಅದಕ್ಕೆ ಒಂಟೆ ಕುದುರೆಯನ್ನ ನಾವಿಬ್ಬರೂ ಸಮಾನರು ಅಲ್ಲವೇ ಎಂದು ಕೇಳಿತು ಫಾರ್ ದ್ಯಾಟ್ ಕ್ಯಾಮಲ್ ರಿಪ್ಲೈಡ್ ವಿ ಆರ್ ಈಕ್ವಲ್ ರೈಟ್ ಸಮಾನರು ಇಸ್ ಈಕ್ವಲ್ ಅಲ್ಲವೇ ಈಸ್ ರೈಟ್ ವಿ ಆರ್ ಈಕ್ವಲ್ ರೈಟ್ ಅಸ್ ಆರ್ ಈಕ್ವಲ್ ರೈಟ್ ಹಿ ಆಸ್ಟ್ ಹಾರ್ಸ್ ಆ ಮಾತಿನಿಂದ ಕುದುರೆಗೆ ಸಮಾಧಾನವಾಗಲಿಲ್ಲ ಹಾರ್ಸ್ ವಾಸ್ ನಾಟ್ ಕನ್ವಿನ್ಸ್ಡ್ ಬೈ ದ್ಯಾಟ್ ಆ ಮಾತಿನಿಂದ ಬೈ ದ್ಯಾಟ್ ವರ್ಡ್ ಮಾತು ಈಸ್ ವರ್ಡ್ ಆರ್ ಟಾಕ್ ಸಮಾಧಾನ ಈಸ್ ಕನ್ವಿನ್ಸ್ ವಾಸ್ ನಾಟ್ ಕನ್ವಿನ್ಸ್ಡ್ ಆಗ ಅದು ಆನೆಯಣ್ಣ ಅಲ್ಲಿದ್ದಾನೆ ಅವನನ್ನೇ ಕೇಳೋಣ ಬಾ ಎಂದಿತು ದ್ಯಾಟ್ ಹಿ ಸೆಟ್ ಎಲಿಫೆಂಟ್ ಈಸ್ ದೇರ್ ಲೆಟ್ಸ್ ಗೋ ಅಂಡ್ ಆಸ್ಕ್ ಎಲಿಫೆಂಟ್ ಅಬೌಟ್ ದಿಸ್ ಆನೆ ಅಣ್ಣ ಎಲಿಫೆಂಟ್ ಆನೆ ಈಸ್ ಎಲಿಫೆಂಟ್ ಅಣ್ಣ ಈಸ್ ಬ್ರದರ್ ಅಲ್ಲಿದ್ದಾನೆ ಹೀ ಈಸ್ ದೇರ್ ಅಲ್ಲಿ ಈಸ್ ದೇರ್ ಅವನನ್ನೇ ಕೇಳೋಣ ಕೇಳೋಣ ಈಸ್ ಲೆಟ್ಸ್ ಆಸ್ಕ್ ಒಂಟೆ ಒಪ್ಪಿಕೊಂಡಿತು ಫಾರ್ ದ ಕ್ಯಾಮಲ್ ಎಗ್ರೀಡ್ ಒಪ್ಪು ಈಸ್ ಟು ಎಗ್ರಿ ಒಪ್ಪಿಕೊಂಡಿತು ಹೀ ಎಗ್ರೀಡ್ ಅವು ಆನೆಯ ಬಳಿಗೆ ಹೋದವು ದೇ ವೆಂಟ್ ಎಲಿಫೆಂಟ್ ಆನೆಯ ಬಳಿಗೆ ಬಳಿ ಈಸ್ ನಿಯರ್ ಹೋದವು ದೇ ವೆಂಟ್ ಕುದುರೆಯು ಆನೆಯಣ್ಣ ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಎಂದು ನೀನು ಹೇಳಬೇಕು ಎಂದು ಕೇಳಿತು ಆಸ್ಟ್ ಎಲಿಫೆಂಟ್ ಲೆಟಸ್ಟ್ ನೋ ಹೂ ಇಸ್ ಬೆಟರ್ ಬಿಟ್ವೀನ್ ಬೋತ್ ಆಫ್ ಅಸ್ ನಮ್ಮಿಬ್ಬರಲ್ಲಿ ಬಿಟ್ವೀನ್ ಅಸ್ ಯಾರು ಇಸ್ ಹೂ ಹೆಚ್ಚು ಮೋರ್ ಆರ್ ಬೆಟರ್ ನೀನು ಹೇಳಬೇಕು ನೀನು ಇಸ್ ಯು ಹೇಳಬೇಕು ಯು ಹ್ಯಾವ್ ಟು ಟೆಸ್ಟ್ ಸ್ಟೆಲ್ ಹು ಈಸ್ ಸ್ಟೆಲ್ ಎಂದು ಕೇಳಿತು ಹೀ ಆಸ್ಟ್ ಆನೆಯು ಸ್ವಲ್ಪ ಹೊತ್ತು ಆಲೋಚಿಸಿ ತಮ್ಮಂದಿರ ಯಾರು ಹೆಚ್ಚು ಎಂದು ಸುಮ್ಮನೆ ಹೇಳುವುದು ಸರಿಯಲ್ಲ ನಿಮ್ಮಿಬ್ಬರಿಗೆ ಓಟದ ಸ್ಪರ್ಧೆ ಏರ್ಪಡಿಸೋಣ ಆದರೆ ಸ್ಪರ್ಧೆಯು ಎರಡು ಸಲ ಇರಲಿ ಅನಂತರ ತೀರ್ಮಾನಿಸೋಣ ಎಂಬ ಸಲಹೆಯನ್ನು ನೀಡಿತು ನಾವು ದ ಎಲಿಫೆಂಟ್ ಈಸ್ ಸೇಯಿಂಗ್ ಯಾರು ಹೆಚ್ಚು ಎಂದು ಸುಮ್ಮನೆ ಹೇಳುವುದು ಸಾಧ್ಯವಿಲ್ಲ ಇಟ್ ಈಸ್ ನಾಟ್ ಈಸಿ ಟು ಟೆಲ್ ಹೂ ಈಸ್ ಬೆಟರ್ ಸುಮ್ಮನೆ ಸಿಂಪ್ಲಿ ಸರಿಯಲ್ಲ ಇಟ್ ಈಸ್ ನಾಟ್ ರೈಟ್ ಇಟ್ ಈಸ್ ನಾಟ್ ರೈಟ್ ಟು ಸಿಂಪ್ಲಿ ಸೇ ಹೂ ಇಸ್ ಬೆಟರ್ ನಿಮ್ಮಿಬ್ಬರಿಗೆ ಓಟದ ಸ್ಪರ್ಧೆ ಏರ್ಪಡಿಸೋಣ ನಿಮ್ಮಿಬ್ಬರಿಗೆ ಬಿಟ್ವೀನ್ ಬೋತ್ ಆಫ್ ಯು ಬಿಟ್ವೀನ್ ಯು ಆ್ಯಂಡ್ ಯು ಫ್ರೆಂಡ್ ಓಟದ ಸ್ಪರ್ಧೆ ರೇಸ್ ಓಟ ಇಸ್ ರನ್ ಓಟದ ಸ್ಪರ್ಧೆ ಈಸ್ ಕಾಂಪಿಟೇಷನ್

ಟೂ ಟೈಮ್ಸ್ ಲೆಟ್ಸ್ ಅರೇಂಜ್ ದ ಸೇಮ್ ಅನಂತರ ತೀರ್ಮಾನಿಸೋಣ ಅನಂತರ ಇಸ್ ಲೇಟರ್ ತೀರ್ಮಾನಿಸೋ ಇಸ್ ಟು ಡಿಸೈಡ್ ಲೆಟ್ಸ್ ಡಿಸೈಡ್ ಲೇಟರ್ ಎಂಬ ಸಲಹೆಯನ್ನು ನೀಡಿತು ಸೊ ಈ ಗೇವ್ ದಿಸ್ ಸಜೆಷನ್ ಸಲಹೆ ಇಸ್ ಸಜೆಷನ್ ಸ್ನೇಹಿತರಿಬ್ಬರು ಒಪ್ಪಿಕೊಂಡರು ಸ್ನೇಹಿತರು ಇಸ್ ಫ್ರೆಂಡ್ಸ್ ದ ಫ್ರೆಂಡ್ಸ್ ಒಪ್ಪಿಕೊಂಡರು ಎಗ್ರೀಡ್ ಆನೆಯು ಸ್ಪರ್ಧೆಯ ಜಾಗ ಮತ್ತು ಸಮಯವನ್ನು ನಿರ್ಧರಿಸಿತು ಎಲಿಫೆಂಟ್ ಡಿಸೈಡೆಡ್ ದ ಪ್ಲೇಸ್ ಆ್ಯಂಡ್ ಟೈಮ್ ಫೋರ್ ದ ಕಾಂಪಿಟೀಷನ್ ಜಾಗ ಇಸ್ ಪ್ಲೇಸ್ ಸಮಯ ಇಸ್ ಟೈಮ್ ನಿರ್ಧರಿಸು ಈಸ್ ಟು ಡಿಸೈಡ್ ನೀವು ಈ ಬೇವಿನ ಮರದಿಂದ ಆರಂಭಿಸಿ ಆ ಕೊಳದವರೆಗೆ ಓಡಿ ನೀವು ಯು ಬೋತ್ ಆಫ್ ಯು ಬೇವಿನ ಮರ ಟ್ರೀ ಬೇವು ಇಸ್ ನೀಮ್ ಮರೈಸ್ ಟ್ರೀ ಆರಂಭಿಸಿ ಇಸ್ ಟು ಸ್ಟಾರ್ಟ್ ಆ ಕೊಳದವರೆಗೆ ಓಡಿ ಕೊಳ ಇಸ್ ಪಾಂಡ್ ಓಡು ಇಸ್ ಟು ರನ್ ಯು ಸ್ಟಾರ್ಟ್ ಫ್ರಮ್ ದಿಸ್ ನೀಮ್ ಟ್ರೀ ಆ್ಯಂಡ್ ಯು ನೀಡ್ ಟು ರನ್ ಟಿಲ್ ದಟ್ ಪಾಂಡ್ ನಾನು ಕೊಳದ ಹತ್ತಿರ ಇರುತ್ತೇನೆ ಐ ವಿಲ್ ಬಿ ದೇರ್ ಎಟ್ ದ ಪಾಂಡ್ ಇರು ಇಸ್ ಬಿ ದೇರ್ ಹತ್ತಿರ ಇಸ್ ನಿಯರ್ ಅಲ್ ಬಿ ನಿಯರ್ ದ ಪಾಂಡ್ ಎಂಬ ಸೂಚನೆ ನೀಡಿತು ಸೂಚನೆ ಇಸ್ ನೋಟಿಸ್ ಹೀ ಗೇವ್ ದಿಸ್ ಆರ್ ಇನ್ಫಾರ್ಮೇಶನ್ ಆನೆಯು ಅಲ್ಲಿಗೆ ಹೋಯಿತು ಎಲಿಫೆಂಟ್ ವೆಂಟ್ ದೇರ್ ಹೋಯಿತು ಇಸ್ ವೆಂಟ್ ಅಲ್ಲಿಗೆ ದೇರ್ ಟು ದೇರ್ ಟು ದ್ಯಾಟ್ ಪ್ಲೇಸ್ ಕುದುರೆ ಮತ್ತು ಒಂಟೆ ಓಡಲು ಶುರು ಮಾಡಿದವು ಹಾರ್ಸ್ ಆ್ಯಂಡ್ ಕ್ಯಾಮಲ್ ಸ್ಟಾರ್ಟೆಡ್ ರನ್ನಿಂಗ್ ಓಡಲು ಶುರು ಮಾಡಿದವು ಶುರು ಇಸ್ ಸ್ಟಾರ್ಟ್ ಕುದುರೆಯೇ ವೇಗವಾಗಿ ಓಡಿ ಮೊದಲು ಗುರಿ ಮುಟ್ಟಿತು ಹಾರ್ಸ್ ರ್ಯಾನ್ ವೆರಿ ಫಾಸ್ಟ್ ಅಂಡ್ ರೀಚ್ ದ ಫಿನಿಶಿಂಗ್ ಲೈನ್ ಗುರಿ ಇಸ್ ಏಮ್ ಮುಟ್ಟಿತು ರೀಚ್ಡ್ ಗುರಿ ಮುಟ್ಟಿತು ಯರ್ ರೀಚ್ ದ ಫಿನಿಶಿಂಗ್ ಪಾಯಿಂಟ್ ವೇಗ ಇಸ್ ಸ್ಪೀಡ್ ಮೊದಲು ಇಸ್ ಫಸ್ಟ್ ಗೆದ್ದ ಕುದುರೆ ನೋಡಿದಿರ ನಾನೇ ಹೆಚ್ಚು ಅಂತ ಗೊತ್ತಾಯಿತೆ ಎಂದು ಜಂಬದಿಂದ ಹೇಳಿತು ಗೆದ್ದ ಕುದುರೆ ಗೆದ್ದ ಇಸ್ ವಿನ್ನಿಂಗ್ ದ ವಿನ್ನರ್ ವಿನ್ನರ್ ಹಾರ್ಸ್ ಚೋಲ್ ನಾನೇ ಹೆಚ್ಚು ಐ ಆಮ್ ದ ಬೆಟರ್ ಗೊತ್ತಾಯಿತಾ ಯು ಗಾಟ್ ಟು ನೋ ಗೊತ್ತಾಯಿತು ಇಸ್ ಟು ಅಂಡರ್ಸ್ಟ್ಯಾಂಡ್ ಟು ರಿಯಲೈಸ್ ಡಿಡ್ ಯು ರಿಯಲೈಸ್ ದಟ್ ಐ ಆಮ್ ಬೆಟರ್ ನಾವು ಎಂದು ಜಂಬದಿಂದ ಹೇಳಿತು ಜಂಬ ಇಸ್ ಪ್ರೈಡ್ ಹಿ ಟೋಲ್ಡ್ ವಿತ್ ಪ್ರೈಡ್ ಆನೆಯು ಕುದುರೆಯೇ ನಮ್ಮ ಒಪ್ಪಂದದಂತೆ ಇನ್ನೊಂದು ಕಡೆ ಸ್ಪರ್ಧೆ ಇದೆ ನಾವು ಎಲಿಫೆಂಟ್ ಸೆಟ್ ಹಾರ್ಸ್ ವಿ ಎಗ್ರೀಡ್ ವಿಲ್ ಹ್ಯಾವ್ ನದ ಕಾಂಪಿಟೀಷನ್ ನಮ್ಮ ಒಪ್ಪಂದದಂತೆ ಒಪ್ಪಂದ ಇಸ್ ಎಗ್ರಿಮೆಂಟ್ ಇನ್ನೊಂದು ಎನ್ ಕಡೆ ಪ್ಲೇಸ್

ಎಂಬುದನ್ನು ಲೈಕ್ ದ್ಯಾಟ್ ತೀರ್ಮಾನಿಸಬಹುದು ತೀರ್ಮಾನಿಸು ತೀರ್ಮಾನಿಸುವ ಡಿಸೈಡ್ ಎಂದಿತ್ತು ಸೊ ಹಿ ಟೋಲ್ ಲೆಟ್ಸ್ ಡಿಸೈಡ್ ಲೇಟರ್ ಓಹೋ ಹಾಗೆಯೇ ಆಗಲಿ ನಾನು ಸಿದ್ಧ ಎಂದು ಕುದುರೆ ಹೆಮ್ಮೆಯಿಂದ ಹೇಳಿತು ಓಹೋ ಲೆಟ್ ಇಟ್ ಬಿ ಲೆಟ್ ದ್ಯಾಟ್ ಹ್ಯಾಪನ್ ಟು ಹಾಗೆಯೇ ಲೈಕ್ ದ್ಯಾಟ್ ಇಟ್ ಸೆಲ್ಫ್ ಆಗಲಿ ಹ್ಯಾಪನ್ ನಾನು ಸಿದ್ಧ ಐ ಆಮ್ ರೆಡಿ ಸಿದ್ದ ರೆಡಿ ಎಂದು ಕುದುರೆ ಹೆಮ್ಮೆಯಿಂದ ಹೇಳಿದ್ದ ಗೇನ್ ಈ ಟೋಲ್ಡ್ ವಿತ್ ಪ್ರೈಡ್ ಆನೆಯು ಎರಡನೇ ಸಲ ಓಟದ ಸ್ಪರ್ಧೆಯನ್ನು ಹೆಚ್ಚು ಮರಳು ಇರುವ ಜಾಗದಲ್ಲಿ ಏರ್ಪಡಿಸಿತು ಆನೆಯು ಎಲಿಫೆಂಟ್ ಎರಡನೇ ಸಲ ಸೆಕೆಂಡ್ ಟೈಮ್ ಓಟದ ಸ್ಪರ್ಧೆಯನ್ನು ರನ್ನಿಂಗ್ ರೇಸ್ ಹೆಚ್ಚು ಮರಳು ಇರುವ ಜಾಗದಲ್ಲಿ ಹೆಚ್ಚು ಇಸ್ ಮೋರ್ ಮರಳು ಇಸ್ ಸ್ಯಾಂಡ್ ಇರುವ ಜಾಗದಲ್ಲಿ ಜಾಗ ಇಸ್ ಪ್ಲೇಸ್ ಏರ್ಪಡಿಸಿತು ಅರೇಂಜ್ಡ್ ನಾವು ಎಲಿಫೆಂಟ್ ಅರೇಂಜ್ ದಿಸ್ ಟೈಮ್ ದ ಸೆಕೆಂಡ್ ಟೈಮ್ ಎಲಿಫೆಂಟ್ ಅರೇಂಜ್ ದ ರನ್ನಿಂಗ್ ರೇಸ್ ಇನ್ ಅ ಪ್ಲೇಸ್ ವೆರ್ ದೆರ್ ವಾಸ್ ಮೋರ್ ಸ್ಯಾಂಡ್ ಅಲ್ಲಿ ಸ್ಪರ್ಧೆಯ ಆರಂಭ ಮತ್ತು ಗುರಿ ಮುಟ್ಟುವ ಜಾಗಗಳನ್ನು ಗುರುತಿಸಿತು ಅಲ್ಲಿ ದೇರ್ ಸ್ಪರ್ಧೆಯ ಆರಂಭ ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ರೇಸ್ ಆರಂಭ ಇಸ್ ಸ್ಟಾರ್ಟ್ ಮತ್ತು ಗುರಿ ಮುಟ್ಟುವ ಜಾಗ ಗುರಿ ಮುಟ್ಟುವ ಜಾಗ ಗುರಿ ಇಸ್ ಏಮ್ ಮುಟ್ಟುವ ರೀಚಿಂಗ್ ಜಾಗ ಇಸ್ ಪ್ಲೇಸ್ ಏಮ್ ದಿಸ್ ಇಸ್ ದ ಫಿನಿಶಿಂಗ್ ಪಾಯಿಂಟ್ ಗುರುತಿಸಿತು ಟು ಮಾರ್ಕ್ ಹಿ ಮಾರ್ಕ್ ಹೀ ಮಾರ್ಕ್ ದ ಸ್ಟಾರ್ಟಿಂಗ್ ಅಂಡ್ ಫಿನಿಶಿಂಗ್ ಪ್ಲೇಸ್ ಗುರಿ ಮುಟ್ಟಬೇಕಾದ ಸ್ಥಳದಲ್ಲಿ ಆನೆಯು ನಿಂತಿತು ಎಲಿಫೆಂಟ್ ವೆಂಟನ್ ಸ್ಟುಡ್ ಅಟ್ ದ ಪ್ಲೇಸ್ ವೇರ್ ದ ಫಿನಿಶಿಂಗ್ ಲೈನ್ ಗುರಿ ಮುಟ್ಟಬೇಕಾದ ಸ್ಥಳದಲ್ಲಿ ದ ಫಿನಿಶಿಂಗ್ ಲೈ ಪ್ಲೇಸ್ ಆನ್ ದ ಎಂಡ್ ಪಾಯಿಂಟ್ ಆನೆಯು ನಿಂತಿತು ನಿಂತಿತು ಇಸ್ ಹಿ ಸ್ಟುಡ್ ಓಟದ ಸ್ಪರ್ಧೆ ಪ್ರಾರಂಭವಾಯಿತು ರನ್ನಿಂಗ್ ರೇಸ್ ಸ್ಟಾರ್ಟ್ ಪ್ರಾರಂಭ ಸ್ಟಾರ್ಟ್ ಮರಳಿನ ಮೇಲೆ ಒಂಟೆ ಸರಾಗವಾಗಿ ಓಡಿತು ನಾವು ಆನ್ ದ ಸ್ಯಾಂಡ್ ಕ್ಯಾಮಲ್ ವಾಸ್ ರನ್ನಿಂಗ್ ವೆರಿ ಸ್ಮೂತ್ಲಿ ಮರಳಿನ ಮೇಲೆ ಮೇಲೆ ಇಸ್ ಓವರ್ ಓವರ್ ದ ಸ್ಯಾಂಡ್ ಒಂಟೆ ಕ್ಯಾಮಲ್ ಸರಾಗವಾಗಿ ಈಸಿಲಿ ಸ್ಮೂತ್ಲಿ ಓಡಿತು ರ್ಯಾನ್ ಆದರೆ ಅಲ್ಲಿ ಕುದುರೆಗೆ ಓಡಲು ಕಷ್ಟವಾಯಿತು ಹಾರ್ಸ್ ಫೌಂಡ್ ಡಿಫಿಕಲ್ಟ್ ಟು ರನ್ ಓವರ್ ದ ಸ್ಯಾಂಡ್ ಕಷ್ಟ ಇಸ್ ಡಿಫಿಕಲ್ಟ್ ಎರಡನೆಯ ಸಲ ಓಟದ ಸ್ಪರ್ಧೆಯಲ್ಲಿ ಒಂಟೆ ಗೆದ್ದಿತು ಸೆಕೆಂಡ್ ಟೈಮ್ ಕ್ಯಾಮಲ್ ಒನ್ ದ ರೇಸ್ ಗೆದ್ದಿತು ಇಸ್ ಹೀ ಒನ್ ಆಗ ಸೋತ ಕುದುರೆಗೆ ತನ್ನ ತಪ್ಪಿನ ಅರಿವಾಯಿತು ನಾವು ದ ಹಾರ್ಸ್ ರಿಯಲೈಸ್ಡ್ ಹಿಸ್ ಮಿಸ್ಟೇಕ್ ಹಾರ್ಸ್ ಲಾಸ್ಟ್

ಆನೆ ಮತ್ತು ಒಂಟೆ ಎಲಿಫೆಂಟ್ ಆ್ಯಂಡ್ ಕ್ಯಾಮಲ್ ಹಿ ಆಸ್ ಸಾರಿ ಇಸ್ ಟು ದೆಮ್ ಆರ್ ಹತ್ತಿರ ನಿಯರ್ ಬಟ್ ಇನ್ ದಿಸ್ ಕೇಸ್ ಹೀ ಆಸ್ ಸಾರಿ ಫರ್ ಎಲಿಫೆಂಟ್ ಆ್ಯಂಡ್ ಕ್ಯಾಮಲ್ ಹಿ ರಿಯಲೈಸ್ಡ್ ಹಿಸ್ ಮಿಸ್ಟೇಕ್ ಆನೆಯು ತಮ್ಮಂದಿರ ನಿಮ್ಮಲ್ಲಿ ಯಾರು ಹೆಚ್ಚು ಅಲ್ಲ ನಿಮ್ಮಲ್ಲಿ Between you, Yaru, Hu, hechu, Nobody is more between you both, or nobody is greater between you. You are you, Allah. Yes, yes. Nobody is greater, or nobody is smaller between both of you. ಪ್ರತಿಯೊಬ್ಬರಲ್ಲಿಯೂ ಅವರದೇ ಆದ ವಿಶೇಷತೆ ಇರುತ್ತದೆ ಪ್ರತಿಯೊಬ್ಬರಲ್ಲಿಯೂ ಪ್ರತಿಯೊಬ್ಬ ಇಸ್ ಈಚ್ ಆಫ್ ಯು ಆರ್ ಈಚ್ ಒನ್ ವಿಲ್ ಹ್ಯಾವ್ ದೇರ್ ಓನ್ ಸ್ಪೆಷಾಲಿಟಿ ವಿಶೇಷತೆ ಈಸ್ ಸ್ಪೆಷಾಲಿಟಿ ವಿಶೇಷ ಇಸ್ ಸ್ಪೆಷಲ್ ಇರು ಈಸ್ ಟು ಬಿ ದೇ ಈಚ್ ಒನ್ ಈಸ್ ಯುನೀಕ್ ದೇ ಹ್ಯಾವ್ ದೇರ್ ಓನ್ ಸ್ಪೆಷಾಲಿಟಿ ನೀವಿಬ್ಬರೂ ಒಳ್ಳೆಯ ಗೆಳೆಯರಾಗಿದ್ದವರು ಯು ಬೋತ್ ಆಫ್ ಯುವರ್ ಗುಡ್ ಫ್ರೆಂಡ್ಸ್ ಗೆಳೆಯರಾಗಿದ್ದವರು ವರ್ ಗುಡ್ ಫ್ರೆಂಡ್ಸ್ ಮುಂದೆಯೂ ಹಾಗೆಯೇ ಇರಿ ನೌ ಆನ್ವರ್ಡ್ಸ್ ಬಿ ಲೈಕ್ ದ್ಯಾಟ್ ಗೆಳೆತನದ ಆನಂದವನ್ನು ಹಂಚಿಕೊಂಡು ಬಾಳಿರಿ ಶೇರ್ ದ ಫ್ರೆಂಡ್ಶಿಪ್ ಅಂಡ್ ಎಂಜಾಯ್ ದ ಫ್ರೆಂಡ್ಶಿಪ್ ಗೆಳೆತನ ಫ್ರೆಂಡ್ಶಿಪ್ ಆನಂದ ಹ್ಯಾಪಿನೆಸ್ ಹಂಚಿಕೊಂಡು ಶೇರ್ ಬಾಳು ಇಸ್ ಟು ಲಿವ್ ಶೇರ್ ದ ಹ್ಯಾಪಿನೆಸ್ ಆಫ್ ಫ್ರೆಂಡ್ಶಿಪ್ ಅಂಡ್ ಲಿವ್ ಎಂದು ಹೇಳಿತು ಈ ಟೋಲ್ ಐತೆ ಕುದುರೆ ಮತ್ತು ಒಂಟೆ ಆನೆಗೆ ಧನ್ಯವಾದಗಳನ್ನು ತಿಳಿಸಿದವು ಹಾರ್ಸ್ ಆ್ಯಂಡ್ ಕ್ಯಾಮಲ್ ಥ್ಯಾಂಕ್ ಎಲಿಫೆಂಟ್ ಧನ್ಯವಾದ ಇಸ್ ಥ್ಯಾಂಕ್ ಥ್ಯಾಂಕ್ ಯು ಆರ್ ಸೇಯಿಂಗ್ ಥ್ಯಾಂಕ್ಸ್ ತಿಳಿಸಿದವು ಮೆನ್ಷನ್ ತಿಳಿಸು ಈಸ್ ಇನ್ಫಾರ್ಮ್ ಆರ್ ಮೆನ್ಷನ್ ಎಂದಿನಂತೆ ಗೆಳೆಯರಾಗಿ ಖುಷಿಯಾಗಿದ್ದವು ಎಂದಿನಂತೆ ಆಸ್ ಯೂಶುವಲ್ ಗೆಳೆಯರಾಗಿ ಬೀಯಿಂಗ್ ಬೀಇಿಂಗ್ ಫ್ರೆಂಡ್ಸ್ ಫಾರ್ ಈಚ್ ಅದರ್ ಇದ್ದವು ಖುಷಿ ಹ್ಯಾಪಿ ದೇವರ್ ಹ್ಯಾಪಿ ಆಸ್ ಯೂಶುವಲ್ ದ ಮಾರಲ್ ಆಫ್ ದ ಸ್ಟೋ ಸ್ಟೋರೀಸ್ ಗೆಳೆತನ ಸಹ ಬಾಳ್ವಿಗೆ ಸೋಪಾನ ಫ್ರೆಂಡ್ಶಿಪ್ ಈಸ್ ಬೇಸ್ ಆಫ್ ಟುಗೆದರ್ನೆಸ್ ದಿಸ್ ಇಸ್ ಅಬೌಟ್ ದ ಚಾಪ್ಟರ್ ನಂಬರ್ ತ್ರೀ ಗೆಳೆತನ ನೆಕ್ಸ್ಟ್ ಲೆಟ್ ಗೋ ಟು ದ ಅಭ್ಯಾಸ ಆರ್ ಅಭ್ಯಾಸೈಸ್ ಅಭ್ಯಾಸ ಆರ್ ಎಕ್ಸಸೈಸ್ ಲೆಟ್ ಸಿ ಓದಿದ ಪದಗಳು ವರ್ಡ್ಸ್ ವಿಚ್ ಹ್ಯಾವ್ ರೆಡ್ ಆಲ್ರೆಡಿ ಇವುಗಳನ್ನು ಗಟ್ಟಿಯಾಗಿ ಓದು ರೀಡ್ ಔಟ್ ಒಳ್ಳೆಯ ಹುಡುಕು ಆಲೋಚನೆ ಗೆಳೆಯ ನಮ್ಮಿಬ್ಬರು ಹೆಚ್ಚು ಸ್ಪರ್ಧೆ ಏರ್ಪಡಿಸು ಸಲಹೆ ತೀರ್ಮಾನಿಸು ಆರಂಭ ಜಂಬ ಸೂಚನೆ ಶುರು ಪ್ರಾರಂಭ ಮರಳು ಅರಿವು ವಿಶೇಷತೆ ಆನಂದ पद अर्थ मीनिंग ऑफ़ दिस वर्ड्स या स्नेहिता और फ्रेंड जंब गर्वा और प्राइड तीर्मान तीर्प और जजमेंट स्पर्धे पैपोटी और कांपिटीशन ಸಮ್ಮತಿ ಒಮ್ಮತ ಅಗ್ರಿಮೆಂಟ್ ಅರಿವು ತಿಳಿವಳಿಕೆ ಅವೇರ್ನೆಸ್ ಆಲೋಚನೆ ಯೋಚಿಸುವುದು ಥಿಂಕಿಂಗ್ ಆರ್ ಥಾಟ್ ಅಭ್ಯಾಸ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆ ರೈಟ್ ದ ಆನ್ಸರ್ಸ್ ಇನ್ ಒನ್ ಸೆಂಟೆನ್ಸ್ ಯಾರು ಯಾರು ಒಳ್ಳೆಯ ಗೆಳೆಯರಾಗಿದ್ದರು ಹೂವರ್ ಗುಡ್ ಫ್ರೆಂಡ್ಸ್ ಯಾರು ಯಾರು ಯು have ಟು ರಿಪ್ಲೇಸ್ ವಿತ್ ದ ಆನ್ಸರ್ ಕುದುರೆ ಮತ್ತು ಒಂಟೆ ಒಳ್ಳೆಯ ಗೆಳೆಯರಾಗಿದ್ದರು ಸೆಕೆಂಡ್ ಒನ್ ಓಟದ ಸ್ಪರ್ಧೆಗೆ ಗೆಳೆಯರು ಯಾರನ್ನು ತೀರ್ಪುಗಾರರನ್ನಾಗಿ ನೇಮಿಸಿದವು

ಒನ್ ಓಟದ ಸ್ಪರ್ಧೆಯಲ್ಲಿ ಮೊದಲ ಸಲ ಯಾರು ಬೇಗ ಗುರಿ ಮುಟ್ಟಿದರು ಹೂ ಒನ್ ದ ರೇಸ್ ಫಾರ್ ದ ಫಸ್ಟ್ ರೇಸ್ ಇನ್ ದ ಫಸ್ಟ್ ರೇಸ್ ಹಾರ್ಸ್ ಹಾರ್ಸ್ ಒನ್ ಇನ್ ದ ಫಸ್ಟ್ ರೇಸ್ ರೈಟ್ ಸೊ ಓಟದ ಸ್ಪರ್ಧೆಯಲ್ಲಿ ಮೊದಲ ಸಲ ಕುದುರೆ ಬೇಗ ಗುರಿ ಮುಟ್ಟಿತ್ತು ಸೊ ಇನ್ ದ ಕ್ವೆಶನ್ ಇಟ್ ಈಸ್ ಗಿವನ್ ಆಸ್ ಮುಟ್ಟಿದರು When it is addressed for they, it is when it will be mentioned as muttidaru. When we have to address it, kudure is it, so it has to be mentioned as muttitu in the answer. If it is she, then it will be addressed as muttidalu instead of daru. You have to make it as daru. If it is he, then it will be muttidanu. If they, then muttidaru.

ಸೊ ಆನೆಯು ಎರಡನೆಯ ಸಲ ಓಟದ ಆಟವನ್ನು ಮರಳಿನಲ್ಲಿ ಏರ್ಪಡಿಸಿತು ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಹೂ ಆ್ಯಂಡ್ ಟು ಹೂಂ ನಾವಿಬ್ಬರು ಸಮಾನರು ಅಲ್ಲವೇ ಹೂ ಸೆಟ್ ದಿಸ್ ಸೆಂಟೆನ್ಸ್ ಆ್ಯಂಡ್ ಟು ಹೂಂ ಯಾರು ಹೇಳಿದರು who said this vibbaru samanaru allave camel said so one helitu here helidaru is given it is addressed as they when we give the answer camel camel is it so helidaru will change to helitu if it is she helidalu if it is he helidanu ಇಫ್ ಇಟ್ ಇಸ್ ದೇ ಹೇಳಿದರು ವೆನ್ ಇಟ್ ಇಸ್ ಅಡ್ರೆಸ್ ಟು ಇಟ್ ಇಟ್ ಈಸ್ ಹೇಳಿತು ಸೊ ಒಂಟೆಯು ಹೇಳಿತು ಯಾರಿಗೆ ಹೇಳಿದರು ಒಂಟೆ ಟೋಲ್ ಟು ಕುದುರೆ ಟು ಹಾರ್ಸ್ ಒಂಟೆಯು ಕುದುರೆಗೆ ಹೇಳಿತು ಸೊ ಕುದುರೆಗೆ ಹೇಳಿತು ಹೇಳಿದರು ವಿಲ್ ಚೇಂಜ್ ಟು ಹೇಳಿತು ಬಿಕಾಸ್ ಕುದುರೆ ಇಸ್

ಯಾರಿಗೆ ಹೇಳಿತು ಹಾರ್ಸ್ಟೋಲ್ ಟು ಕ್ಯಾಮಲ್ ಒಂಟೆಗೆ ಹೇಳಿತು ಪ್ರತಿಯೊಬ್ಬರಲ್ಲಿಯೂ ಅವರದೇ ಆದ ವಿಶೇಷತೆ ಇರುತ್ತದೆ ಯಾರು ಹೇಳಿದರು ದಿಸ್ ಸೆಡ್ ಬೈ ಎಲಿಫೆಂಟ್ ಸೊ ಆನೆ ಹೇಳಿತು ಅಗೇನ್ ಇಟ್ ಇಸ್ ಇಟ್ ಸೊ ಹೇಳಿತು ಯಾರಿಗೆ ಹೇಳಿದರು ಕುದುರೆ ಮತ್ತು ಒಂಟೆಗೆ ಹೇಳಿತು ಪಾಠದಲ್ಲಿ ಒತ್ತಕ್ಷರವಿರುವ ಪದಗಳನ್ನು ಗುರುತಿಸಿ ಖಾಲಿ ಜಾಗಗಳಲ್ಲಿ ಬರೆಯಿರಿ ಹೌ ಟು ನೋಟ್ ಡೌನ್ ಆಲ್ ದ ಒತ್ತಕ್ಷರ ಆ್ಯಂಡ್ ಹೌ ಟು ರೈಟ್ ದೆಮ್ ದ ಗಿವನ್ ಬ್ಲ್ಯಾಂಕ್ಸ್ ಕೊಟ್ಟಿರುವ ಅಕ್ಷರಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿ ಇ ಐ ಔ ಖ ಘ ಶ ಛ ಕೊಟ್ಟಿರುವ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಬರೀರಿ ಅನ್ಸ್ಕ್ರ್ಯಾಂಬಲ್ಡ್ ಸೊ ಯು ಹ್ಯಾವ್ ಟು ರೀ ದ ಲೆಟರ್ಸ್ ಆ್ಯಂಡ್ ರೈಟ್ ದ ಕರೆಕ್ಟ್ ವರ್ಡ್ ದಿಸ್ ಇಸ್ ಕುದೂರೆ को फर्स्ट दूसरे सेकंड इन रेट थर्ड को दूरे लासा है सॉरी व्हेन यू री अरेंज सलाह है सा फर्स्ट ला सेकंड है थर्ड वन सलाह है को हूँ दूँ हूँ दूँ को हूँ दूँ को या वो ले वो ले या वो ले या ಚಟುವಟಿಕೆ ಆಕ್ಟಿವಿಟಿ ಈ ಕೆಳಗಿನ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿ ಕಂಪ್ಲೀಟ್ ದ ಪ್ರಭಾವ್ ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿಯಿಲ್ಲ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಕೆಳಗಿನ ವೃತ್ತದಲ್ಲಿರುವ ಅಕ್ಷರಗಳ ಸಹಾಯದಿಂದ ಖಾಲಿ ಜಾಗದಲ್ಲಿ ಪದಗಳನ್ನು ರಚಿಸಿ ಹಿಯರ್ ಇನ್ ದಿಸ್ ಸರ್ಕಲ್ There is one letter at the center that is a and all the sajatiya uttaksharas are around this you have to make meaningful word adding these two letters this a and these uttaksharas you have to make two letter word a and ma madari example a is a and ma together they are making a ma word. Similarly, a and ka together akka is elder sister. A meaningful word akka. Next, a pa, a pa, father. A ya, ayya, ya, for elder. We usually can address a na, an na, elder brother. A va, -wa, a -wa, mother. A ja, a ja, grandfather. A ji, a -ji, grandmother. So these many words we can make from this circle.

Vijatya uttakshara. for example, Chandra, Da is adding to Ra. So how do you read? We read it like Da is the main consonant adding to a vowel and Ra is the Vattakshara. So the main consonant R. Subconsonant A is the vowel. So there are three akshara or letters in this one two consonants and one vowel which are the two consonants du and ra which is the vowel a seeing the matra or gunita akshara we can make out which vowel is adding on the main based on the main consonant and akshara we can make out which are the two consonants so the main consonant which is above the line ra, Subconsonant which is below the line and a is the vowel. So d plus r plus a, DRA. We, we, that is how we, we read. So this is Chandra. So once we read in here, we know the consonants and vowel, and we can read by breaking the sub main and sub and vowel and compressing together, simplifying it and reading together chandra chandra like that so when we hear the pronunciation if somebody is saying chandra and we have to write it down then how do we write down chandra cham we know how to write Cha is adding to am cham next dra so we break it down dra is having d r a so there are three three alphabets which we can hear while pronouncing r so we break down the the first one the while we hear for the uh, first letter is the so which we write above the line and whatever we write above the line the is the first one which is Moola Venjana. while writing we need to add to the vowel and make the guniktakshara which will be above the line. So the r a so a uh is the vowel. So the consonant mula vyanjan or main consonant is adding to a vowel and the. So we write the first above the line. Second while pronouncing the r a so r -a is the second one while pronouncing that is the sub consonant that is below the line. And that is the Uttakshara. Uttakshara. Second one is R. So respective Uttakshara is this one. Curved line. Ra is the Uttakshara. Chandra. This is how we read and we write what we heard. Second here. Aranya, if I take example, Aranya. How do we read? A and Ra. We know it is simple when it comes to this one vijati vattakshara na is n is there ya is there and which is the vowel a so na That that is how we read when we see the word and how do we write when we hear how do we if we hear a word and we need to write it down how do we do that? Nya. When we hear that nya, we break it, break it down. Nu, you, ah. So there are three letters. What are the letters? Nu, yu, and a we can hear. Out of which nu and u are the consonants, and A is the vowel. So double consonant. And these two consonants are. Different. That is why Vijatiya Vattakshara. So na is the first one while pronouncing. So na will be above the line. While we write whichever letter we write above the line, the main consonant, it will add to verbal and ka gunita or We will write. So in this case, no you Na is the first one. It is adding to vowel a. So na which we write as a main consonant above the line. Second one while pronouncing is ya. Which will be below the line and it will be otakshara. So ya's otakshara is this one. So nya. Similarly heme. Hemme. This is how we read. Ma. Ma. E.

To become me. For me, it is again adding second one while pronouncing is again ma. So, ma's vattakshara is this one. Him me. Raita. Here, this is not vattakshara, this is gunitakshara. R is adding to I, so Raita. Stala. Sthala is again Vijatya Uttakshara. S, th, a. There are three letters here. S, th, and a. Vowel. S and th are the consonant. A is the vowel. S is the first one while pronouncing. So it is the main consonant which is adding to a vowel and sa. We write above the line. Second one while pronouncing is th, which is the Uttakshara. Suth, a, That is how we read. Sthala. Pakshi, akshara, prani. Here, Chandra we have written, same. Here, prani. Here, instead of the, pa is the. Main consonant adding to vowels. So, vowels so pr a pra it becomes prani here antya here aranya we have written instead of unna here it is adding to ta vowel is also same a in this case tu u a tya

नदर वक्षर लाइक दिस आ सो हियर देर आर टू कॉन्सोनेंट्स यु र एंड आ बट हाउ डू वी प्रनाउंस वेन एवर दिस टाइप ऑफ ओतु और कम देन वी हैव टू रीड र फर्स्ट, या सेकेंड एंड आ अवल ru yu is how we read. Surya. Similarly, when we hear Surya and we have to write a Surya, we have to note, note down, then riyah, r is in the beginning. So, ru Whenever R-consonant is in the beginning, we take it as Uttakshara this is one exception uttakshara and second one whichever we are pronouncing that consonant will be becoming main consonant or moolavanjana. in this case surya r y a ya is the second one while pronouncing it that we are taking as main consonant or moolavyanjana r though we are pronouncing it in the beginning we are taking it as this Vattakshara and A uh, is the vowel. So, since uh, Ya has become the main consonant, we are adding A vowel to main consonant ya, ya. It will be Ya and is Vattakshara. This Vattakshara will be used only when R is pronounced in the beginning. So, R, U, Ya. That time only we use this Vattakshara. Surya. Here akriti. Ku is adding to ru and a vowel. Akriti. Spardhe. Here spa is again vijayati Utakshara. Su pa, Su and pu are the consonants which are different. So is the first one while pronouncing. And pa is the second one. So so is the first मूल व्यंजन प इज द उत्तक्षर अ ववल इज एडिंग टू मेन कंसोनेंट्स एंड स इट बिकम्स स प र्धे सो हियर रज उत्तक्षरा इज दैट दिस स्पेसिफिक उत्तक्षरा व्हेन इट कम्स वी रीड अ र इन द बिगिनिंग द इन द सेकंड वन एंड ये एज़ द ववल Rdh -e, -e. That is how we read, and similarly, that is how we write. R is the first one while pronouncing it. So, R's vattakshara will be here. This vattakshara, this specific, not arda uh, chandra type or um, the curved line, not the curved line, because R is in the beginning while pronouncing it. So, this specific vattakshara. So second one while pronouncing it is dh but consonant but dh is becoming the main consonant because r dh ah when r when we pronouncing the beginning every case r will be taken as this specific otakshara and not this one it looks like Kannada 9 ke Kannada 9.

ಪಕ್ಷಿ ಅರಣ್ಯ ಹೆಮ್ಮೆ ಚಂದ್ರ ಆಕೃತಿ ಸ್ಥಳ ರೈತ ಸ್ಪರ್ಧೆ ವೀಡ್ ದೆಮ್ ಆ್ಯಂಡ್ ರೈಟ್ ದೆಮ್ ಇನ್ ದೀಸ್ ಬ್ಲ್ಯಾಂಕ್ಸ್ ಸಾಮರ್ಥ್ಯ ಈ ಗದ್ಯವನ್ನು ಕಲಿತ ಆನಂತರ ವಿರಳವಾಗಿ ಉಪಯೋಗಿಸುವ ಅಕ್ಷರ ಮತ್ತು ಸಂಯುಕ್ತಾಕ್ಷರಗಳನ್ನು ಗುರುತಿಸಿ ಓದುವಿರಿ So this is all about the lesson number three, Geletana and the exercise part. Hope you like this video. Thank you.